श्री गुरुभ्यो नमः। हरिः ओम। गुरुब्रह्मा गुरुर्विष्णु गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। गुरुविन प्रार्थनेयोंदिगे शारवर नाम संवत्सर दक्षिणाणि शरदृतु अधिक मासद मूरने दिवस दिनांक 20 सेप्टेंबर 2020 भानुवार तृतीय आदिन ಸ್ವಾತಿ ನಕ್ಷತ್ರ ಸೂರ್ಯೋದಯ 6:15:32 ಜ್ಯೋತಿಷ್ಯದ ಪ್ರಕಾರವಾಗಿ ಇವತ್ತಿನ ದಿವಸ ದ್ವಾದಶ ರಾಶಿಯ ಫಲಗಳನ್ನು ನಾವು ಇವತ್ತಿನ ದಿವಸವಾಗಿ ತಿಳಿಸುವತಕ್ಕಂಥದ್ದು. ಪ್ರಾರಂಭದಲ್ಲಿ ಅಧಿಕ ಮಾಸದ 3ನೇ ದಿವಸ, ಅಧಿಕ ಮಾಸ ಅಧಿಕ ಫಲಂ ಎಂಬುದಾಗಿ ನಾವು ಹೇಳ್ತಾ ಇದ್ದೇವೆ. ಪ್ರಾರಂಭದಿಂದ ಇದಕ್ಕೆ ಅಧಿಕ ಮಾಸದಲ್ಲಿ ಮಲಮಾಸ ಎಂಬುದಾಗಿ ಹೇಳ್ತಾರೆ. ಮಲಮಾಸದ 3ನೇ ದಿವಸ ಅನುಷ್ಠಾನವನ್ನು ಅಧಿಕವಾಗಿ ಮಾಡಬೇಕು. ಪರಿಪೂರ್ಣವಾದಂತಹ ಜೀವನವನ್ನು ಪಡೆದುಕೊಳ್ಳಲಿಕ್ಕೆ ಇವತ್ತು ನಿಜವಾಗಿ ಭಾನುವಾರದಲ್ಲಿ ಮುನೇಶ್ವರನ ಪ್ರಾರ್ಥನೆಯೊಂದಿಗೆ ಇವತ್ತಿನ ಗ್ರಹದ ಸಂಚಲನದ ಪ್ರಕಾರವಾಗಿ ನಾವು ದ್ವಾದಶ ರಾಶಿಯ ಫಲವನ್ನು ನೋಡುವಂಥದ್ದು. ಭೂತನಾಥ ಇದ್ಮೇನ ಅಗಾಧಿಪ ಇದ್ಮೇ ತನ್ನೋ ಮುನೇಶ್ವರ ಪ್ರಚೋದಯಾತ್. ಮುನೇಶ್ವರನ ಪ್ರಾರ್ಥನೆಯೊಂದಿಗೆ ಮೇಷರಾಶಿಯ ಫಲ. ಪ್ರಾರಂಭದಲ್ಲಿ ಸೂರ್ಯೋದಯಕ್ಕೆ ಕನ್ಯಾಲಗ್ನ ಪ್ರಾರಂಭವಾಗಿದೆ. ಲಗ್ನದಲ್ಲಿ ರವಿ ಮತ್ತು ಬುಧನ ಸಂಚಾರ. ಮೇಷರಾಶಿ, ಮೇಷರಾಶಿಯಲ್ಲಿ ಮಂಗಳ ಗ್ರಹ, ಹಾಗೆ ಚತುರ್ಥದಲ್ಲಿ ರಾಹು. ಮಂಗಳ ಗ್ರಹದಿಂದ ಬರತಕ್ಕಂತಹ ಬಾಧೆ ಇವತ್ತು ನಿಜವಾಗಿ ವ್ಯವಹಾರದಲ್ಲಿ ನಿಧಾನವಾಗಿ ಚಲಿಸತಕ್ಕಂತಹ ಮನಸ್ಥಿತಿಯು ಕುಂಠಿತ ಮಾಡತಕ್ಕಂತಹ ಕೆಲಸವನ್ನು ಮಾಡುತ್ತದೆ. ಹಾಗೆ ಮೇಷರಾಶಿಯವರು ಇವತ್ತು ನಿಜವಾಗಿ ಮುನೇಶ್ವರನಿಗೆ ಕುಂಬಳಕಾಯಿನ ದೀಪವನ್ನು ಹಚ್ಚಿ ಪ್ರಾರ್ಥಿಸಿಕೊಳ್ಳಿ. ನಾಳಿನ ದಿನಗಳಲ್ಲಿ ನಿಮಗೆ ಪ್ರಾರಂಭವಾದಂಥ ಕೆಲಸ ಕಾರ್ಯಗಳು ಸಿದ್ಧಿಯಾಗುವಂಥ ಫಲವನ್ನು ಮುನೇಶ್ವರನಿಂದ ಪ್ರಾರ್ಥನೆಯಿಂದ ದೀಪದ ಆರತಿಯಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಹಾಗೆ 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಅವಕಾಶವಾದಿ ಸಾಧಾರಣವಾಗಿ ಅವಕಾಶಗಳು ಬರ್ತಾ ಇದೆ. ಆದರೆ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯದಲ್ಲಿ ಸಿದ್ಧಿಯನ್ನಾಗ್ತಾ ಇಲ್ಲ. ಇವತ್ತಿನ ದಿವಸವಾಗಿ ಈಶ್ವರನಿಗೆ ಬೆಲ್ಲದ ದೀಪವನ್ನು ಹಚ್ಚಿ ಆ ಬೆಲ್ಲದ ದೀಪದಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಹಾಗೆ ಶಿವನ ಜಪದಿಂದ, ಹಾಗೆ ಪಾರ್ವತಿಯ ದರ್ಶನದಿಂದ ಶಕ್ತಿ ಸ್ವರೂಪಿಣಿಯಾದಂತಹ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರತಿ ಸರಸ್ವತಿ ಆ ಶಕ್ತಿ ಸ್ವರೂಪಿಯ ದರ್ಶನವನ್ನು ಮಾಡಿ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಹಾಗೆ 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ರಾಹು ಇರುವ ಕಾರಣ ಅದಿನ ಆಲಸ್ಯವನ್ನು ಹಾಗೆ ದೇಹದಲ್ಲಿ ಇರತಕ್ಕಂತಹ ನರದ ಬಾಧೆಯನ್ನು ಉಂಟು ಮಾಡುತ್ತದೆ. ಆರೋಗ್ಯಕ್ಕಾಗಿ ಮೃತ್ಯುಂಜಯನ ಜಪವನ್ನು ಮಾಡಿ, ಹಾಗೆ ಶಿವನಿಗೆ ಅಭಿಷೇಕವನ್ನು ಮಾಡಿಸಿ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣಿಸ್ಕೊಳ್ಬೋದು. ಹಾಗೆ ಪರಮೇಶ್ವರನ ಅಭಿಷೇಕದಿಂದ, ಅಭಿಷೇಕದ ಪ್ರಾಶನದಿಂದ, ತೀರ್ಥದ ಪ್ರಾಶನದಿಂದ ನಿಮ್ಮ ಕಷ್ಟಗಳು ದೂರವಾಗಲಿ, ದಿನೇ ದಿನೇ ಆರೋಗ್ಯ ವೃದ್ಧಿಯಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿ. ಹಾಗೆ 4ನೇ ಗ್ರಹ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಇರತಕ್ಕಂತಹ ಶುಕ್ರಗ್ರಹನಿಂದ ಸಂಪತ್ತು ಇರತಕ್ಕಂಥದ್ದು, ಆ ಸಂಪತ್ತನ್ನು ನಿಧಾನವಾಗಿ ಸಂಪತ್ತು ಕಳೆದುಕೊಳ್ಳತಕ್ಕಂತಹ ಕೆಲಸವನ್ನು ಮಾಡ್ತಾ ಇದೆ. ಶುಕ್ರನನ್ನು ಸಂಪತ್ತು ಕಾರ್ಯಕಂಬದಾಗಿ ಹೇಳ್ತಾರೆ. ಉದಾಹರಣೆಗೆ ನಾವು ಸಂಪತ್ತು ಅಂತಂದರೆ ನಾವು ಹಣವೊಂದೇ ಯೋಚನೆಯನ್ನು ಮಾಡ್ತೇವೆ. ಹಣ ಒಂದೇ ಇಲ್ಲ, ವಿದ್ಯೆಯಲ್ಲೂ ಕುಂಠಿತವಾಗ್ತದೆ, ಹಾಗೆ ಸಂಸಾರದಲ್ಲಿ ಕಲಹವು ಉಂಟಾಗ್ತದೆ, ಅಥವಾ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯದಲ್ಲಿ ಅಂದರೆ ಅಲಂಕಾರಕರವಾದಂತಹ ವಸ್ತುಗಳನ್ನು ಕಳೆದುಕೊಳ್ತಕ್ಕಂತಹ ಸಮಯವನ್ನು ಕಾಣುತ್ತದೆ. ಹಾಗೆ ದೇವಿಯ ಪ್ರಾರ್ಥನೆಯನ್ನು ಮಾಡಿ, ದೇವಿಯ ಪ್ರಾರ್ಥನೆಯಿಂದ
ಎಲ್ಲವೂ ಸುಖಕರವಾಗಿರುತ್ತದೆ. ಹಾಗೆ ಐದನೇ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಎಲ್ಲ ರೀತಿಯಾದಂತಹ ಸಂಪತ್ತುಗಳಿದ್ದರೂ ಯಾವುದೇ ರೀತಿಯಾದಂಥ ನೆಮ್ಮದಿ ಇಲ್ಲ. ಆ ನೆಮ್ಮದಿಯನ್ನು ಕಾಣಬೇಕು ಅಂತಾದರೆ ನಿತ್ಯಾನುಷ್ಠಾನವನ್ನು ಮಾಡಿ, ದಿನನಿತ್ಯವಾಗಿ ಮಾಡತಕ್ಕಂತಹ ನಿಮ್ಮ ಕುಲದೇವರ ಆರಾಧನೆಯಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಹಾಗೆ ಆ ಭಗವಂತನ ಪ್ರಾರ್ಥನೆಯಿಂದ ಅಥವಾ ಯಾವುದೇ ರೀತಿಯಾದಂತಹ ಕೆಲಸದಲ್ಲಿ ಸಂಕಲ್ಪವನ್ನು ಮಾಡಿದರೆ ಸಂಕಲ್ಪವನ್ನು ನೆರವೇರಿಸಿ, ಹಾಗೆ ನಿಮ್ಮ ಕುಲದೇವರ ಅನುಗ್ರಹದಿಂದ ನಿಮ್ಮ ಜೀವನವು ಸುಖಕರವಾಗಿರಲಿ. ಹಾಗೆ ಐದನೇ ಗ್ರಹ ಕನ್ಯಾ ಸಿಂಹರಾಶಿಯ ಸಂಪೂರ್ಣವಾದಂತಹ ಫಲ. ಹಾಗೆ ಆರನೇ ಗ್ರಹ ಸಂಚಾರದಲ್ಲಿ ಪ್ರಾರಂಭದಲ್ಲಿ ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ರವಿ ಬುಧನ ಸಂಯೋಗ, ಎರಡು ರವಿ ಇಂದ್ರ ಪದವಿ, ಬುಧೋ ಬುದ್ಧಿವಂತಹ ಗೌರವವಿದೆ. ಆದರೆ ಬುದ್ಧಿವಂತಿಕೆಯನ್ನು ಇಲ್ಲದೆ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಹೋದರೆ ನಿಮಗೆ ಅಲ್ಲಿ ಕುಂಠಿತವಾಗ್ತದೆ, ಅಪವಾದಗಳಾಗ್ತದೆ, ಅಥವಾ ಆರೋಗ್ಯದಲ್ಲಿ ಏರುಪೇರು ಆಗ್ತದೆ. ಅದೆಲ್ಲವನ್ನು ನಾವು ಸರಿಪಡಿಸಿಕೊಳ್ಳಲಿಕ್ಕೆ ವಿಷ್ಣುವಿನ ಆರಾಧನೆಯನ್ನು ಮಾಡಿ ಓಂ ನಮೋ ನಾರಾಯಣಾಯ ಎನ್ನುವಂತಹ ಜಪದಿಂದ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಲಿ. ಹಾಗೆ ತುಲಾರಾಶಿ. ತುಲಾರಾಶಿಯಲ್ಲಿ ಇವತ್ತಿನ ದಿವಸವಾಗಿ ಚಂದ್ರನ ಸಂಚಾರ ಸ್ವಾತಿ ನಕ್ಷತ್ರದ ಇರುವ ಕಾರಣ ಇವತ್ತಿನ ದಿವಸವಾಗಿ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಕಷ್ಟಗಳನ್ನೆಲ್ಲ ನಿಮ್ಮ ಮಿತ್ರರಲ್ಲಿ ಅಥವಾ ತಂದೆ ತಾಯಿಯರಲ್ಲಿ ಅಥವಾ ನಿಮ್ಮ ಪತ್ನಿಯಲ್ಲಿ ಹೇಳಿಕೊಳ್ಳಿ. ನಿಮ್ಮ ಕಷ್ಟಗಳು ಯಾವುದೇ ಇದ್ದರೂ ಹೇಳಿಕೊಳ್ಳುವಂತಹ ಒಂದು ಮಾತಿನಿಂದ ಅಥವಾ ಅವರ ಸಲಹೆಯಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಆರ್ಥಿಕವಾದಂತಹ ಸಂಪತ್ತುಗಳು, ದೈಹಿಕವಾದಂತಹ ಆರೋಗ್ಯದಲ್ಲಿ ಏರುಪೇರಿರ್ತಕ್ಕಂಥವರು, ಹಾಗೆ ಮಾನಸಿಕವಾಗಿರ್ತಕ್ಕಂತಹ ತೊಂದರೆಯನ್ನು ನಿವಾರಣೆ ಮಾಡಲಿಕ್ಕಾಗಿ ವಿಶೇಷವಾದಂತಹ ಆರಾಧನೆ ಹರಿದ್ರ ಗಣಪತಿಯ ಪ್ರಾರ್ಥನೆಯನ್ನು ಮಾಡಿ ಆ ಗಣಪತಿಯ ಆರಾಧನೆಯಿಂದ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಹಾಗೆ ಇರತಕ್ಕಂತಹ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯ ಫಲವನ್ನು ವಿಶೇಷವಾದಂತಹ ಗುರು ಮತ್ತು ಕೇತುವಿನ ಸಂಯೋಗದಲ್ಲಿ, ಹಾಗೆ ಶನಿ ಪ್ರಭಾವನ ಕೆಲವೇ ದಿವಸಗಳಲ್ಲಿ ಬಿಟ್ಟಿದೆ. ಆ ಶನಿ ಪ್ರಭಾವದ ಅನುಗ್ರಹದಲ್ಲಿ ಕಷ್ಟವನ್ನು ಪಟ್ಟಿರತಕ್ಕಂಥವರು ಇನ್ನು ಮುಂದೆ ಅವರು ಸುಖಕರವಾದಂತಹ ಜೀವನವನ್ನು ಪಡೆದುಕೊಳ್ಳಲಿಕ್ಕೆ ಪ್ರತಿನಿತ್ಯವಾಗಿ ಮಾಡತಕ್ಕಂತಹ ಗಣಪತಿಯ ಆರಾಧನೆ ಅಥವಾ ಇಷ್ಟದೇವರಾದಂತಹ ನಿಮ್ಮ ಈಶ್ವರನ ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕಷ್ಟಗಳು ಎಲ್ಲವೂ ದೂರವಾಗ್ತದೆ. ಹಾಗೆ ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂತಹ ಗುರು ಮತ್ತು ಕೇತುವಿನ ಸಂಯೋಗದಿಂದ ಕುಟುಂಬದಲ್ಲಿ ಬಾಧೆ ಇದೆ. ಕುಟುಂಬ ಬಾಧೆ, ಪ್ರೇತ ಬಾಧೆ ಎಂಬುದಾಗಿ ಕೆಲವೇ ಮೂರು ದಿನಗಳ ಹಿಂದೆ ಅಮಾವಾಸ್ಯೆಯಲ್ಲಿರ್ತಕ್ಕಂತಹ ಆ ಪಿತೃಗಳ ತರ್ಪಣದಿಂದ, ನಿಮ್ಮ ಕುಟುಂಬದಲ್ಲಿ ಆರಾಧನೆ ಮಾಡಿರತಕ್ಕಂತಹ ಪಿತೃಗಳ ಪ್ರಾರ್ಥನೆಯಿಂದ ಪ್ರತಿನಿತ್ಯವೂ ಅವರ ಪ್ರಾರ್ಥನೆಯನ್ನು ಮಾಡಿ ಆ ಪಿತೃಗಳ ದೋಷವನ್ನು ಮೊದಲು ಕಡಿಮೆಯನ್ನು ಮಾಡಿಕೊಳ್ಳಿ. ಹಾಗೆ ಗುರು ಪರಂಪರ, ನಿಮ್ಮ ಪೀಠದಲ್ಲಿರ್ತಕ್ಕಂಥ ನಿಮ್ಮ ಜನಾಂಗದಲ್ಲಿರ್ತಕ್ಕಂತಹ ಯಾವುದೇ ರೀತಿಯಾದಂತಹ ಗುರುಗಳಿದ್ದರೆ ಅವರಲ್ಲಿ ಹೋಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಅವರಿಗೆ ಫಲವನ್ನು ನೀಡಿ ಅವರಲ್ಲಿ ಆಶೀರ್ವಾದವನ್ನು ಪಡೆದುಕೊಳ್ಳಿ. ನಿಮ್ಮ ಜೀವನವು ಸುಖಕರವಾಗಿರುತ್ತದೆ. ಹಾಗೆ ಮಕರ ರಾಶಿಯವರು. ಮಕರ ರಾಶಿಯಲ್ಲಿ ಶನಿ ಇರುವ ಕಾರಣ ಶನಿಯ ಪ್ರಭಾವದಿಂದ ಜನ್ಮದಲ್ಲಿದ್ದಾಗ ಒಳ್ಳೆಯ ಫಲವನ್ನು ನೀಡುತ್ತಾನೆ. ಯಾವುದೇ ರೀತಿಯಾದಂಥ ಸಂಶಯವಿಲ್ಲ. ಯಾಕೆಂದರೆ ಪ್ರತಿನಿತ್ಯವಾಗಿ ಶಿವನ ಜಪವನ್ನು ಮಾಡಿ ಅಥವಾ ವಿಷ್ಣುವಿನ ಜಪವನ್ನು ಮಾಡಿ ಶಿವನು ವಿಷ್ಣುವನ್ನು ಪ್ರಾರ್ಥನೆಯನ್ನು ಮಾಡ್ತಾನೆ, ವಿಷ್ಣು ಶಿವನನ್ನು ಪ್ರಾರ್ಥನೆ ಮಾಡ್ತಾನೆ. ಹೀಗಾಗಿ ಶಿವನ ಅಂಶವಾದಂತಹ ಶನಿಯಿಂದ ನಿಮ್ಮಲ್ಲಿ ಇರತಕ್ಕಂತಹ ಯಾವುದೇ ರೀತಿಯಾದಂತಹ ಕಲಹಗಳಿದ್ದರೆ, ಯಾವುದೇ ರೀತಿಯಾದಂತಹ ದೋಷಗಳಿದ್ದರೆ ಕರ್ಮವನ್ನು ಕಳೆಯತಕ್ಕಂತಹ ದಿನಗಳು. ಕರ್ಮವನ್ನು ಕಳೆಯುವಂತೆ ಮಾಡಿ ದಾನ ಧರ್ಮವನ್ನು ಮಾಡಿ ಅಥವಾ ಕ್ಷೇತ್ರ ದರ್ಶನವನ್ನು ಮಾಡಿ ಅಥವಾ ಯಾವುದೇ ರೀತಿಯಾದಂತಹ ಫಲವನ್ನು ಪಡ್ಕೊಳ್ಬೇಕು ಅಂತಾದರೆ ನಿತ್ಯಾನುಷ್ಠಾನದಿಂದ ಮಾತ್ರ ನಮಗೆ ಅಲ್ಲಿ ಫಲವನ್ನು ಸಿಗ್ತದೆ. ನಿತ್ಯಾನುಷ್ಠಾನವನ್ನು ಮಾಡಿ ನಿಮ್ಮ ಇಷ್ಟದೇವರ ಪ್ರಾರ್ಥನೆ ಮಾಡಿ ಆಗ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಹಾಗೆ ಕುಂಭರಾಶಿಯವರು. ಶನಿ ಪ್ರಭಾವ ಇದ್ದರೂ ಯಾವುದೇ ರೀತಿಯಾದಂತಹ ಫಲವನ್ನು ಇಲ್ಲದೇ ಸುಖಕರವಾದಂಥ ಜೀವನವನ್ನು ಬಯಸುವಂಥದ್ದು ಅಷ್ಟೇ ಆಗಿದೆ. ಹೀಗಾಗಿ ನಿಮ್ಮ ಸುಖಕ್ಕಾಗಿ ಲಕ್ಷ್ಮೀನಾರಾಯಣ ಅಥವಾ ಲಕ್ಷ್ಮೀ ವಿನಾಯಕ ಮಂತ್ರವನ್ನು ಜಪಿಸಿ ನಿಮ್ಮ ಕಷ್ಟಗಳು ದೂರವಾಗ್ತದೆ. ಕೊನೆಯ ರಾಶಿ ದ್ವಾದಶ ರಾಶಿಯಲ್ಲಿ ಮೀನರಾಶಿಯವರು ವಿಶೇಷವಾದಂತಹ ಫಲವನ್ನು ಪಡ್ಕೊಳ್ತಾ ಇದ್ದಾರೆ, ಆದರೆ ಅಧಿಕ ಲಾಭವನ್ನು ಕಾಣ್ತಾ ಇದ್ದಾರೆ. ಅಧಿಕ ಲಾಭದಿಂದ ಅಹಂಕಾರ ಎನ್ನುವುದು ಬಂದಿದೆ. ಅಹಂಕಾರವನ್ನು ನಿವಾರಣೆ ಮಾಡಲಿಕ್ಕಾಗಿ ಸುದರ್ಶನ ಪ್ರಾರ್ಥನೆಯನ್ನು ಮಾಡಿ, ಸುದರ್ಶನ ಚಕ್ರವನ್ನಿಟ್ಟು ಪೂಜೆಯನ್ನು ಮಾಡಿ ಅದೆಲ್ಲವೂ ಕಳೆದು ಅಂಧಕಾರವನ್ನು ಹೋಗಲಾಡಿಸಿ ನಿಮ್ಮ ಜೀವನದಲ್ಲಿ ಬರುವಂತಹ ಬಂದಿರತಕ್ಕಂತಹ ಯಾವುದೇ ರೀತಿಯಾದಂತಹ ಒಳ್ಳೆಯ ಫಲವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿ ನಿಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಿ. ಇವತ್ತಿನ ದ್ವಾದಶ ರಾಶಿಯ ಫಲಗಳು
ಎಲ್ಲ ರೀತಿಯಾದಂಥ ದೇವತಾ ಆರಾಧನೆಯಿಂದ ನಿಮ್ಮ ಕುಟುಂಬವು ಸುಖಕರವಾಗಿರಲಿ. ಎಲ್ಲ ನಕ್ಷತ್ರದ ಅಥವಾ ರಾಶಿಯವರ ಇವತ್ತಿನ ಫಲಗಳಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖಕರವಾದಂತಹ ಫಲವನ್ನು ಭಗವಂತನಿಂದ ಪಡೆದುಕೊಂಡು ನಿಮ್ಮ ಜೀವನವು ಪರಿಪೂರ್ಣವಾದಂತಹ ಫಲವನ್ನು ಸಿಗುವಂತೆ ಭಗವಂತ ನಿಮಗೆ ನೀಡಲಿ ಅಂತ ಆಶೀರ್ವಾದವನ್ನು. ಸತ್ ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.